ಡಾಕ್ಟರ್ ಸುಜಾತ ಪಾರ್ಥ ಡೆಂಟಲ್ ಮಲೇಶ್ರೂಮ್ ಬ್ರಾಂಚ್ ಇಂದ. ನಮ್ಮ ಹತ್ರ ಇವತ್ತು ಪೇಷಂಟ್ ಬಂದಿದ್ರು, ನಮ್ಮ ಹಳೆ ಪೇಷಂಟ್ ಇವರು. ಬಟ್ ಟ್ರೀಟ್ಮೆಂಟ್ ಮಾಡಿಸಿದ ನಂತರನೂ ಅವ್ರಿಗೆ ಹಲ್ಲೊಂದು ನೋವು ಇತ್ತು. ಕೊನೆ ಪಕ್ಷ ಒಂದು ಎಕ್ಸ್ರೇ ಮಾಡಿಸ್ಕೊಂಡು ಬನ್ನಿ, ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಸೊ ಇವ್ರು ಹಾಗೆ ಎಕ್ಸ್ರೇ ಮಾಡಿಸ್ಕೊಂಡು ಬಂದರು. ಆ ಎಕ್ಸ್ರೇ ನೋಡಿಬಿಟ್ಟು ಬುದ್ಧಿ ಹಲ್ಲಿನಲ್ಲಿ ತೊಂದರೆ ಇದೆ ಅಂತ ಹೇಳಿದ ತಕ್ಷಣವೇ ಇವ್ರು ಟ್ರೀಟ್ಮೆಂಟ್ಗೆ ಒಪ್ಕೊಂಡ್ರು. ಮತ್ತು ಬೇರೆ ಹುಳಕ್ಕಾಗಿತ್ತು, ಹಲ್ಲು ಬೇರೆ ಸ್ವಲ್ಪ ಗಲೀಜಾಗಿತ್ತು, ಡೆಪಾಸಿಟ್ಸು ಪಾಚಿ ಎಲ್ಲ ಇತ್ತು. ಸೊ ಇವತ್ತು ಒಂದು ಸೆಟ್ಟಿಂಗ್ನಲ್ಲೇ ಎಲ್ಲ ಟ್ರೀಟ್ಮೆಂಟು ಮಾಡಿಕೊಟ್ಟೆ ಅವ್ರಿಗೆ. ಮತ್ತು ಹಲ್ಲು ಕೂಡ ಬೇಗನೆ ಬಂತು. ಸೊ ಈಗ ನನ್ನ ಟ್ರೀಟ್ಮೆಂಟ್ ಹೇಗೆ ಇತ್ತು ಅನ್ನೋದು ನಮ್ಮ ಪೇಷಂಟ್ ಮೈಂಡನ್ನೇ ಕೇಳಿಸ್ಕೊಳ್ಳಿ. ಹಾಯ್, ನಾನು ಮೃತ. ನಾನು ಲಾಸ್ಟ್ ವೀಕ್ ಬಂದಿದ್ದೆ, ಲೈಕ್ ಪೇನ್ ಇದೆ ಅಂತ. ಸೊ ಡಾಕ್ಟರ್ ಹೇಳಿದ್ರು ಲೈಕ್ ವಿಸ್ಡಮ್ ಟೀತರ್ ಪ್ರಾಬ್ಲಮ್ ಇದೆ, ಪ್ಲಸ್ ಹುಲ್ಕಲ್ಲಿದೆ ಅಂತ ಎಲ್ಲ ಹೇಳಿದ್ರು. ಸೊ ಅದಕ್ಕೆ ನಾನು ಹೇಳಿದೆ ಫೈನ್, ಐ ಗೋಹೆಡ್ ಬಿಡ್ತೀವಿ, ವಿಸ್ಡಮ್ ಟೀತ್ ರಿಮೂವ್ ಮಾಡೋಕೆ ಒಪ್ಕೊಂಡೆ. ಸೊ ವಿದೌಟ್ ಎನಿ ಪೇನ್, ಜಸ್ಟ್ ಇನ್ 5 ಮಿನಿಟ್ಸ್ ವಿಸ್ಡಮ್ ಟೀತ್ ರಿಮೂವ್ ಮಾಡಿದ್ರು. ಸೊ ಐ ವಾಸ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಜೊತೆಗೆ ಫಿಲ್ಲಿಂಗ್ಸ್ ಕೂಡ ಮಾಡಿದ್ರು, ಜೊತೆ ಕ್ಲೀನಿಂಗ್ ಕೂಡ ಮಾಡಿದ್ರು, ಎಲ್ಲ ವಿದಿನ್ ಹಾಫ್ ಆನ್ ಅವರ್ ಎವ್ರಿಥಿಂಗ್ ವಾಸ್ ಕ್ಲಿಯರ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಪ್ರಿಫರ್ ಮಾಡ್ತೀನಿ ಟು ಮೀಟ್ ಡಾಕ್ಟರ್ಸ್ ಇದೆಲ್ಲ ಫಾರ್ ಎನಿ ರಿಲೇಟೆಡ್ ಹೆಲ್ತ್ ಪ್ರಾಬ್ಲಮ್, ಸಾರಿ ಡೆಂಟಲ್ ಪ್ರಾಬ್ಲಮ್ಸ್ಗೆಲ್ಲ. ಸೊ ಥ್ಯಾಂಕ್ ಯು ಸುಜಾತ. ಥ್ಯಾಂಕ್ಸ್ ಟು ಮೈ ಪೇಷಂಟ್ ಆಲ್ಸೋ, ವಿನೀತ ತುಂಬ ಚೆನ್ನಾಗಿದ್ರು. ಆ್ಯಕ್ಚುಲಿ ಕೋಆಪ್ರೇಟಿವ್ ಆಗಿದ್ರು. ತುಂಬ ಜನ ಹೆದರ್ತಾರೆ ಡೆಂಟಿಸ್ಟ್ ನೋಡಿದ್ರೇ ಹೆದರ್ತಾರೆ, ಬಟ್ ಇವ್ರ ಕೇಸ್ ಆ ಥರ ಇರಲಿಲ್ಲ. ತುಂಬ ಕೋಆಪ್ರೇಟಿವ್ ಆಗಿ ತುಂಬ ಚೆನ್ನಾಗಿ ಬೇಗನೆ ಮಾಡಿಸ್ಕೊಂಡ್ರು. ಸೊ ಆಂಟಿ ಕೂಡ ಬಂದಿದ್ದಾರೆ, ಅವ್ರ ಮಾಡಲ್ ಸಪೋರ್ಟ್ಗೆ ಅಂತಿಗೂ ಖುಷಿಯಾಗಿದ್ದಾರೆ. ಥ್ಯಾಂಕ್ಸ್.